बिग ब्रेकिंग न्यूज बरता है नोड़ोण नरेंद्र मोदी मने मेलू रेड आगली केंद्र सचिव सदानंद गौड़ अच्चरिके अच्चरिया राजकानिगला मने मेलू कूड़ा रेड आगबेकु राजकीय अंद्रे बरी तिन्नोदे आगबिट्टिदे अन्नोदु सदानंद गौड़ राजकीय अंद्रे बरी व्यापार तिन्नोदु आगबिट्टिदे हण हाकु हणवन्न वापस तेगी बीजेपी कूड़ा इदक्के होरतागिल्ल अन्नुवंत हेळिकेगळन्न हेळिद्दारे एल्ला पक्षदल्लू कूड़ा बीजेपी ಪಕ್ಷದಲ್ಲೂ ಕೂಡ ಇಂತಹ ರಾಜಕಾರಣ ನಡೀತಾ ಇದೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಶೇಕಡಾ 25 ರಷ್ಟು ಮಂದಿ ಒಳ್ಳೆಯವರು ಬಾಡೂಟ ಹಾಕಿದ್ರೆ ಮಾತ್ರ ಸಾಕು ಜನ ಓಟ್ ಹಾಕ್ಬಿಡ್ತಾರೆ ಅಲ್ಲಿಗೆ ಜನರ ಓಟ್ ಕಬಳಿಸೋದು ಬಹಳ ಸುಲಭ ಎಲೆಕ್ಷನ್ ಗೆ ಕೋಟಿ ಗಟ್ಟಲೆ ಖರ್ಚು ಮಾಡ್ತಾರೆ ಗೆದ್ದ ಮೇಲೆ ಬಂಡವಾಳ ಸಹಿತ ವಾಪಸ್ ತೆಗಿತಾರೆ ಇದು ಎಲ್ಲಾ ಪಕ್ಷದಲ್ಲೂ ನಡೀತಾ ಇರುವಂತ ರಾಜಕಾರಣ नरेंद्र मोदी मने मेले रेड आगली अंत अच्चरिय हेळिकेयन्न सदानंद गौड्रु हेळिद्दारे ई एक्स्क्लूसिव सुद्दियन्न पब्लिक टीवीलू केलवे क्षणगळल्ली निम्म मुंदे इडुत्ते अवरु एन् मातनाडिद्दारे याव कारणक्के मातनाडिद्दारे पक्षगळल्ली एन् नडेयता इदे अन्नो कुरितागि अदक्के होरतागिल्ल बीजेपी अंत कूड हेळिद्र हिन्नेले एनु ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮೇಲೂ ರೇಡ್ ಆಗಬೇಕು ಅಂತ ಹೇಳಿದ್ದು ಯಾಕೆ ಎಲ್ಲ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಪಬ್ಲಿಕ್ ಟಿವಿ ಕೆಲವೇ ಕ್ಷಣಗಳಲ್ಲಿ ದೃಶ್ಯ ಸಮೇತ ಆಡಿಯೋ ಸಮೇತ ಇಡುತ್ತೆ ಎಲ್ಲ ರಾಜಕೀಯ ರಾಜಕಾರಣಿಗಳ ಮನೆ ಮೇಲೂ ಕೂಡ ರೇಡ್ ಆಗಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮೇಲೂ ರೇಡ್ ಆಗಬೇಕು ರಾಜಕೀಯ ಅಂದ್ರೆ ಬರಿ ತಿನ್ನೋದೇ ಆಗಬಿಟ್ಟಿದೆ ಬಂಡವಾಳವನ್ನ ಹಾಕೋದು ಅದನ್ನ ವಾಪಸ್ ತೆಗೆಯೋದು ಇದು ಒಂದು ರೀತಿ ವ್ಯಾಪಾರ ಆಗಬಿಟ್ಟಿದೆ ರಾಜಕೀಯ ಅನ್ನುವಂತ ಅರ್ಥದಲ್ಲಿ ಸದಾನಂದ ಗೌಡರು ಮಾತನಾಡಿದ್ದಾರೆ ಇದೊಂದು ಅಚ್ಚರಿಯ ಸ್ಟೇಟ್ಮೆಂಟ್ ನರೇಂದ್ರ ಮೋದಿ ಅವರ ಮನೆ ಮೇಲೂ ಕೂಡ ರೇಡ್ ಆಗಲಿ ಅಂತ ಸದಾನಂದ ಗೌಡರು ಕೊಟ್ಟಿರುವಂತ ಹೇಳಿಕೆ ಏನಿದೆ ಎಲ್ಲರನ್ನು ಕೂಡ ನಿಬ್ಬೆರಗಾಗುವಂತೆ ಮಾಡಿದೆ ಏನಿದ್ರ ಒಳಾರ್ಥ ಅನ್ನುವಂತ ಪ್ರಶ್ನೆಗಳನ್ನು ಹುಡುಕಲಿಕ್ಕೆ ಶುರು ಮಾಡಿದ್ದಾರೆ ನರೇಂದ್ರ ಮೋದಿ ಮನೆ ಮೇಲೂ ಕೂಡ ರೇಡ್ ಆಗಲಿ ಯಾವ ಪಕ್ಷದಲ್ಲೂ ಕೂಡ ರಾಜಕಾರಣದಲ್ಲಿ ಈ ರೀತಿಯಾದಂತ ಒಂದು ವ್ಯಾಪಾರ ಏನು ನಡೀತಾ ಇದೆ ಅದು ಹೊರತಾಗಿಲ್ಲ ಅಂತ ಹೇಳಿದ್ದಾರೆ ಬಾಡೋಟ ಹಾಕಿದ್ರೆ ಓಟ್ ಹಾಕ್ತಾರೆ ಅಂತ ಜನ ಆಗಿದ್ದಾರೆ ಎಸ್ ಎಕ್ಸಾಕ್ಟ್ಲಿ ನಾವು ಬರೀ ನಮ್ಮನ್ನು ಹೇಳುವಂತದ್ದಲ್ಲ ಎಲ್ಲರೂ ಕೂಡ ಅದೇ ಪರಿಸ್ಥಿತಿ ರೀಚ್ ಆಗಿದೆ ದುಡ್ಡು ಇಲ್ಲದ ಯಾರು ಒಬ್ಬ ಪ್ರಾಮಾಣಿಕ ರಾಜಕಾರಣಿಗೆ ಇವತ್ತೆಲ್ಲರ ಅವಕಾಶ ಉಂಟು ಅವಕಾಶ ಎಲ್ಲಿದೆ ಇಲ್ಲ ಕೋಟಿ ಗಟ್ಟಲೆ ಖರ್ಚು ಮಾಡಿ ಅವರು ಕೋಟಿ ಗಟ್ಟಲೆ ಖರ್ಚು ಮಾಡಿ ನಾಳೆ ಬಂಡವಾಳ ಹುಡುಕಿತಾನೆ ಪಟ್ಟಿ ಸಮೇತ ತೆಗಿತಾನೆ ನಿಮ್ಮೂರಿಗೆ ಬರೋ ದುಡ್ಡನ್ನೆಲ್ಲ ಅವ್ರು ಕೊಳ್ಳೆ ಹೊಡಿತಾನೆ ಎಲ್ಲರೂ ಕೂಡ ಅವರಿವರು ಅಂತಲ್ಲ ಹೇಳುವರು ಹೇಳುವರು ಎಲ್ಲರೂ ಕೂಡ ಇದನ್ನೇ ಮಾಡೋದು ಇಡೀ ದೇಶದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಕರ್ನಾಟಕ ನಂಬರ್ ಒನ್ ಕರ್ನಾಟಕದಲ್ಲಿ ಸ್ವಲ್ಪ ಶುರುವಾಗಿದೆ ಈಗ ಆದ್ರೆ ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ ಕರ್ನಾಟಕದವರು ಜನ ಎಚ್ಚೆತ್ತುಕೊಳ್ಳದೆ ನೀವು ಯಾರೇನು ಎಚ್ಚೆತ್ತುಕೊಂಡ್ರೂ ಆಗಲ್ಲ ನಾವು ಕೇಂದ್ರದಿಂದ ಯಾವುದಾದ್ರೂ ಒಂದು ಇಡಿಯ ಮತ್ತೊಂದು ರೈಡ್ ಮಾಡಿಸಿದ್ರೆ ಇಲ್ಲಿ ಫಿಕ್ಸ್ ಅಂತ ಹೇಳ್ತಾರೆ ಜನಬೆಂಬಲ ಅದಕ್ಕೆ ಜನಬೆಂಬಲ ಅದಕ್ಕೆ ರ್ಯಾಲಿ ಸರ್ ಎಲ್ಲ ಎಲ್ಲ ರಾಜಕಾರಣಿಗಳ ಮನೆ ರೈಡ್ ಆಗ್ಬೇಕು ಪಾರ್ಟಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಇಲ್ಲಿ ಪಂಚಾಯತ್ ಅಧ್ಯಕ್ಷನವರೆಗೆ ಆಗ್ಬೇಕು ಸರ್ ಎಲ್ಲ ಎಲ್ಲ ರಾಜಕಾರಣಿಗಳ ಮನೆ ರೈಡ್ ಆಗ್ಬೇಕು ಪಾರ್ಟಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಇಲ್ಲಿ ಪಂಚಾಯತ್ ಅಧ್ಯಕ್ಷನವರೆಗೆ ಆಗ್ಬೇಕು ಸರ್ ಎಲ್ಲ ಎಲ್ಲ ರಾಜಕಾರಣಿಗಳ ಮನೆ ರೈಡ್ ಆಗ್ಬೇಕು ಪಾರ್ಟಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಇಲ್ಲಿ ಪಂಚಾಯತ್ ಅಧ್ಯಕ್ಷನವರೆಗೆ ಆಗ್ಬೇಕು ಕಾಲ ಬಂದ್ಬಿಟ್ಟಿದೆ ಬರೇ ತಿನ್ನೋದೇ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ನೀವು ಅದೇನೋ ಒಂದು ವ್ಯಾಪಾರ ಓಪನ್ ಮಾಡಿದಂಗೆ ನಾವೇನು ನಮ್ಮ ಪಾರ್ಟಿ ಏನೋ ಇದನ್ನು ಬಿಟ್ಟಿಂಟು ಅಂತ ಹೇಳಲ್ಲ ಎಲ್ಲರೂ ಕೂಡ ಅಲ್ಲ ರಾಜಕಾರಣಿ ಅಂತ ಹೇಳಿದ ಮೇಲೆ ಎಲ್ಲರೂ ಕೂಡ ಇರಬಹುದು ಈಗ ಒಂದು 25% ಒಳ್ಳೆಯವರು ಇದ್ದಾರೆ 25% ಒಳ್ಳೆಯವರು 75% ಇಲ್ಲ ಆದ್ರೆ ಏನಾಗ್ತದೆ ಆ 25% ಕೂಡ 75% ವರೆಗೆ ಸೇರಿಸುತ್ತಾಗುತ್ತೆ ಯಾವ್ದಾದ್ರು ಒಬ್ಬ ರಿಕ್ಷಾದವ ಏನಾದ್ರು ಹೋಗಿ ಈ ರಿಕ್ಷಾದವರೆಲ್ಲ ಕಳ್ಳರು ಅಂತ ಹೇಳ್ಬಿಡ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ ಮುದ್ದುಕೃಷ್ಣ ಇವರ ಹೇಳಿಕೆಯ ಒಳಾರ್ಥ ಏನು ಮತ್ತೆ ಎಲ್ಲಿ ಮಾತನಾಡಿದ್ದು ದಿವ್ಯಜ್ಯೋತಿ ಪ್ರಮುಖವಾಗಿ ನಿನ್ನೆ ಚಿಂತಾಮಣಿಗೆ ಕೃಷಿ ಮೇಳದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ ಅಂತ ಮಾನ್ಯ ಸದಾನಂದ ಗೌಡರು ಬಂದಿದ್ರು ಆ ಕಾರ್ಯಕ್ರಮ ಮುಗಿದ ನಂತರ ನಗರದ ಪ್ರವಾಸಿ ಮಂದಿರದಲ್ಲಿ ರೈತರಿಗೆ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇದ್ರು ಹಾಗಾಗಿ ಆ ವೇಳೆಯಲ್ಲಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡುವಂತಹ ವೇಳೆಯಲ್ಲಿ ಈ ಮಾತುಗಳು ಹೊರಬಿದ್ದಿರುವಂತದ್ದು ಅಂದ್ರೆ ಈಗ ಸದ್ಯದ ರಾಜಕೀಯ ಪರಿಸ್ಥಿತಿ ಬಹಳ ಕೆಟ್ಟೋಗ್ಬಿಟ್ಟಿದೆ ಅಧೋಗತಿಗೆ ಹೋಗ್ಬಿಟ್ಟಿದೆ ಪ್ರಮುಖವಾಗಿ ಬಾಡೂಟ ಹಾಕಿದ್ರೆ ಸಾಕು ಜನ ಓಟ್ ಹಾಕುವ ಹಂತಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಮತ್ತೊಂದೆಡೆ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ
ವ್ಯಾಪಾರ ಕಿಳಿದ್ಬಿಟ್ಟಿದೆ, ಒಂದು ರೀತಿಯ ರಾಜಕಾರಣ ಅಂತಂದ್ರೆ ವ್ಯಾಪಾರ ಆಗ್ಬಿಟ್ಟಿದೆ. ಕೋಟಿಗಟ್ಟಲೆ ದುಡ್ಡಿರುವಂತಹ ಜನ ಬಂದು ಈ ಚುನಾವಣೆಗಳಲ್ಲಿ ಕೋಟಿಗಟ್ಟಲೆ ಹಣವನ್ನ ಸುರಿತಾರೆ. ಆದ್ರೆ ಸುರಿದಂತವ್ರು ಮತ್ತೆ ಏನ್ ಮಾಡ್ತಾರೆ, ತಮ್ಮ ಹಣವನ್ನ ಬಡ್ಡಿ ಸಮೇತ ಬಂಡವಾಳವನ್ನ ವಸೂಲಿ ಮಾಡುವಂತವನ್ನ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಂತಹ ರಾಜಕಾರಣಿಗಳಿಗೆ ನಾವು ಕೇಂದ್ರ ಸರ್ಕಾರದಿಂದ ಪಾಠ ಕಲಿಸುವ ಸಲುವಾಗಿ ಏನಾದ್ರು ಇಡಿಯನ್ನ ರೈಡ್ ಮಾಡ್ತಿದ್ದೆ, ಆದಲ್ಲಿ ನಮ್ಮ ಮೇಲೆ ರಾಜಕಾರಣದ ಗೂಬೆ ಮಾತುಗಳನ್ನ ಆಡಿ ಗೂಬೆಯನ್ನ ಒರೆಸುವಂತ ಮಾತುಗಳನ್ನ ಆಡ್ತಾರೆ. ಮತ್ತೊಂದೆಡೆ ಇದೇ ರಾಜ್ಯದಲ್ಲಿ ಕೂಡ ಅವರ ಪರವಾಗಿ ರ್ಯಾಲಿಗಳನ್ನ ಮಾಡಿ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ಕೂಡ ಮಾಡ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈಗ ಸದ್ಯದ ರಾಜಕೀಯ ಪರಿಸ್ಥಿತಿ ಬಹಳಷ್ಟು ಅಧೋಗತಿಗೆ ತಲುಪಿದೆ. ಹೀಗಾಗಿ ಇಡೀ ಅಂದ್ರೆ ಕೇವಲ ಒಂದು ಪಕ್ಷ ಅಂತಲ್ಲ, ನಮ್ಮ ಪಕ್ಷದಲ್ಲೂ ಕೂಡ ಈ ತರದ ವ್ಯಾಪಾರೀಕರಣಗಳು ಕೂಡ ಇದೆ ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಿ ಸದಾನಂದ ಗೌಡರು ಹೇಳಿರ್ತಕ್ಕಂಥ ಸೂಕ್ಷ್ಮವಾಗಿ ಗಮನಿಸಬೇಕು. ಮತ್ತೊಂದೆಡೆ ಕೇವಲ ಎಲ್ಲಾ ರಾಜಕಾರಣಿಗಳ ಮನೆಗಳನ್ನು ಕೂಡ ರೈಡ್ ಮಾಡಬೇಕು. ಅದು ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಗ್ರಾಮ ಪಂಚಾಯತಿ ಅಧ್ಯಕ್ಷರವರೆಗೂ ಕೂಡ ಎಲ್ಲರ ಮನೆಗಳನ್ನ ರೈಡ್ ಮಾಡಬೇಕು ಅನ್ನೋಂತ ಮಾತನ್ನು ಕೂಡ ಹೇಳಿರುವಂತಹದ್ದು ದಿವ್ಯ ಜ್ಯೋತಿ. ಓಕೆ ಮುದುಕೃಷ್ಣ, ಮತ್ತೆ ಮಾಹಿತಿಗಾಗಿ ಎಸ್. ಬಟ್ ಇನ್ನೊಂದು ವಿಷಯ ಹೇಳ್ತಾರೆ ಅಂದ್ರೆ, ಸಾಮಾನ್ಯವಾಗಿ ರೇಡ್ ಗಳಾದಂತಹ ಸಂದರ್ಭದಲ್ಲಿ ಬರುವಂತಹ ಒಂದು ಮಾತು ಅಂದ್ರೆ, ಯಾವುದೇ ಸಂಸ್ಥೆಗಳಾಗ್ಲಿ ರೇಡ್ ಮಾಡುತ್ತೆ ಅಂದ್ರೆ ಅದೊಂದು ಸ್ವಾಯತ್ತ ಸಂಸ್ಥೆ, ಅದಕ್ಕೂ ಕೂಡ ಇದಕ್ಕೂ ಸಂಬಂಧ ಇರಲ್ಲ ಅಂತ. ಬಟ್ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಏನ್ ಹೇಳಿದ್ರು ಸದಾನಂದ ಗೌಡರು ಇನ್ನೊಂದ್ಸರಿ ಕೇಳಿ. ಪಾಟ್ ಔಟ್ ಹಾಕಿದ್ರೆ ಓಟ್ ಹಾಕ್ತಾರೆ ಅಂತ ಜನ ಆಗಿದ್ದಾರೆ. ನಾವು ಬರೀ ನಮ್ಮನ್ನು ಹೇಳುವಂತದ್ದಲ್ಲ, ಎಲ್ಲರೂ ಕೂಡ ಅದೇ ಪರಿಸ್ಥಿತಿ ರೀಚ್ ಆಗಿದೆ. ದುಡ್ಡಿಲ್ಲದ ಯಾರು ಒಬ್ಬ ಪ್ರಾಮಾಣಿಕ ರಾಜಕಾರಣಿಗೆ ಇವತ್ತೆಲ್ಲ ಅವಕಾಶ ಉಂಟು? ಇಲ್ಲ, ಕೋಟಿಗಟ್ಟಲೆ ಖರ್ಚು ಮಾಡಿ ಅವ್ರು ಕೋಟಿಗಟ್ಟಲೆ ಖರ್ಚು ಮಾಡಿ ಬಂಡವಾಳ ಹುಡುಕಿತಾನೆ, ಪಟ್ಟಿ ಸಮೇತ ತೆಗಿತಾನೆ, ನಿಮ್ಮೂರಿಗೆ ಬರೋ ದುಡ್ಡನ್ನೆಲ್ಲ ಅವ್ರು ಕೊಳ್ಳೆ ಹೊಡಿತಾನೆ. ಎಲ್ಲರೂ ಕೂಡ ಅವರಿವರು ಅಂತಲ್ಲ, ಹೇಳುವವರು ಹೇಳುವವರು ಎಲ್ಲರೂ ಕೂಡ ಇದನ್ನೇ ಮಾಡೋದು. ಇಡೀ ದೇಶದಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಕರ್ನಾಟಕ ನಂಬರ್ ಒನ್. ಕರ್ನಾಟಕದಲ್ಲಿ ಸ್ವಲ್ಪ ಶುರುವಾಗಿದೆ ಈಗ, ಆದ್ರೆ ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ ಕರ್ನಾಟಕದವರು. ಜನ ಎಚ್ಚೆತ್ತುಕೊಳ್ಳದೆ ನೀವು ಯಾರು ಏನು ಎಚ್ಚೆತ್ತುಕೊಂಡ್ರೂ ಆಗಲ್ಲ. ನಾವು ಕೇಂದ್ರದಿಂದ ಯಾವ್ದಾದ್ರು ಒಂದು ಇಡಿಯ ಮತ್ತೊಂದು ರೈಡ್ ಮಾಡಿಸಿದ್ರೆ ಇಲ್ಲಿ ಫಿಕ್ಸ್ ಅಂತ ಹೇಳ್ತಾರೆ. ಜನಬೆಂಬಲ, ಅದಕ್ಕೆ ಜನಬೆಂಬಲ, ಅದಕ್ಕೆ ರ್ಯಾಲಿ. ಸರ್, ಎಲ್ಲಾ ರಾಜಕಾರಣಿಗಳ ಮನೆ ರೈಡ್ ಆಗ್ಬೇಕು. ಪಾರ್ಟಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಇಲ್ಲಿ ಪಂಚಾಯತ್ ಅಧ್ಯಕ್ಷನವರೆಗೆ ಆಗ್ಬೇಕು. ಸರ್, ಎಲ್ಲಾ ರಾಜಕಾರಣಿಗಳ ಮನೆ ರೈಡ್ ಆಗ್ಬೇಕು. ಪಾರ್ಟಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಇಲ್ಲಿ ಪಂಚಾಯತ್ ಅಧ್ಯಕ್ಷನವರೆಗೆ ಆಗ್ಬೇಕು. ಸರ್, ಎಲ್ಲಾ ರಾಜಕಾರಣಿಗಳ ಮನೆ ರೈಡ್ ಆಗ್ಬೇಕು. ಪಾರ್ಟಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಇಲ್ಲಿ ಪಂಚಾಯತ್ ಅಧ್ಯಕ್ಷನವರೆಗೆ ಆಗ್ಬೇಕು. ಕಾಲ ಬಂದ್ಬಿಟ್ಟಿದೆ, ಬರೇ ತಿನ್ನೋದೇ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ನೀವು ಅದೇನೋ ಒಂದು ವ್ಯಾಪಾರ ಓಪನ್ ಮಾಡಿದಂಗೆ. ನಾವೇನು ನಮ್ಮ ಪಾರ್ಟಿ ಏನೋ ಇದನ್ನು ಬಿಟ್ಟಿಂಟು ಅಂತ ಹೇಳಲ್ಲ. ಎಲ್ಲರೂ ಕೂಡ ಅಲ್ಲ, ರಾಜಕಾರಣಿ ಅಂತ ಹೇಳಿದ ಮೇಲೆ ಎಲ್ಲರೂ ಕೂಡ ಇರಬಹುದು. ಈಗ ಒಂದು 25% ಒಳ್ಳೆಯವರು ಇದ್ದಾರೆ, ಎಪ್ಪತ್ತೈದು ಪರ್ಸೆಂಟ್ ಇಲ್ಲ. ಆದ್ರೆ ಏನಾಗ್ತದೆ, ಆ 25% ಕೂಡ 75% ವರೆಗೆ ಸಿಗುತ್ತೆ. ಯಾವ್ದಾದ್ರು ಒಬ್ಬ ರಿಕ್ಷಾದವ ಏನಾದ್ರೂ ಹೋಗಿ ಈ ರಿಕ್ಷಾದವರೆಲ್ಲ ಕಳ್ಳರು ಅಂತ ಹೇಳ್ಬಿಡ. ಓಕೆ, ಇದು ಸದಾನಂದ ಗೌಡ ಅವರ ಧ್ವನಿ. ಬಾಡೂಟ ಹಾಕ್ಸಿದ್ರೆ ಸಾಕು, ಜನ ಓಟ್ ಹಾಕ್ತಾರೆ. ದುಡ್ಡಿರದ ಪ್ರಾಮಾಣಿಕ ರಾಜಕಾರಣಿಗೆ ಅವಕಾಶ ಉಂಟಾ ಅಂತ ಕೇಳ್ತಾರೆ. ಕೋಟಿಗಟ್ಟಲೆ ಖರ್ಚು ಮಾಡೋದು ಒಂದೇ ಕಾರಣ, ಖರ್ಚು ಮಾಡಿ ಬಂಡವಾಳ ವಾಪಸನ್ನ ತೆಗೆಯುವಂತಹ ಟ್ಯಾಟಿಕ್ಸ್. ಈ ಏನು ಒಂದ್ ರೀತಿ ವ್ಯಾಪಾರ ಆಗ್ಬಿಟ್ಟಿದೆ ಈ ರಾಜಕಾರಣ, ಇದು ಹಾಕು ತೆಗೆದುಕೋ ಅನ್ನೋ ರೀತಿಯಾದಂತಹ ಒಂದು ವ್ಯಾಪಾರ. ಇದರಲ್ಲಿ ಕರ್ನಾಟಕ ನಂಬರ್ ಒನ್ ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ ಸದಾನಂದ ಗೌಡರು. ದೇಶದ ಎಲ್ಲಾ ಕಡೆಯಲ್ಲೂ ಕೂಡ ಇದೇ ತರ ನಡೀತಾ ಇದೆ, ಎಲ್ಲಾ ಪಕ್ಷಗಳಲ್ಲೂ ಕೂಡ ನಡೀತಾ ಇದೆ. ಇದಕ್ಕೆ ಬಿಜೆಪಿಯನ್ನು ಹೊರತಾಗಿಲ್ಲ ಅಂತ ಹೇಳೋ ಮೂಲಕವಾಗಿ, ಜೊತೆಗೆ ನರೇಂದ್ರ ಮೋದಿ ಅವರ ಮನೆ ಮೇಲೂ ಕೂಡ ರೇಡ್ ಆಗ್ಬೇಕು, ಪ್ರಧಾನಿಯಿಂದ ಹಿಡಿದು ಕೆಳಮಟ್ಟದಲ್ಲಿರುವಂತಹ ಪ್ರತಿಯೊಬ್ಬರ ಮನೆ ಮೇಲೂ ಕೂಡ ರೇಡ್ ಆಗ್ಬೇಕು ಅನ್ನುವಂತಹ ವಿಚಾರವನ್ನ ಸದಾನಂದ ಗೌಡರು ಮಾತನಾಡಿರೋದ್ರ ಹಿನ್ನೆಲೆ ಏನು, ಏನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಹೇಳಿಕೆನ ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲಾ ರಾಜಕಾರಣಿಗಳ ಮನೆ ಮೇಲೂ ಕೂಡ ರೇಡ್ ಆಗ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ಕೇಂದ್ರದಿಂದ ಇಡಿ ರೇಡ್ ಮಾಡಿಸಿದ್ರು ಅಂದ್ರೆ ಅದನ್ನ ರಾಜಕಾರಣ ಅಂತಾರೆ ಅಂತ ಕೂಡ ಸದಾನಂದ ಗೌಡರು ಹೇಳಿದ್ದಾರೆ. ಇಲ್ಲಿವರೆಗೂ ಕೂಡ ಸ್ವಾಯತ್ತ ಸಂಸ್ಥೆ ಅಂತ ಹೇಳ್ತಾ ಇದ್ದಂತಹ ಪಕ್ಷ ಈಗ ಕೇಂದ್ರದಿಂದ ಇಡಿ ರೇಡ್ ಮಾಡಿಸಿದ್ರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಮಾಡಿಸ್ತಾ ಇದ್ದೀರಿ ಅಂತ ಅರ್ಥನ ಅನ್ನುವಂತ ಪ್ರಶ್ನೆ ಕೂಡ ಮತ್ತೊಮ್ಮೆ ಮೂಡ್ತಾ ಇದೆ. ರಾಜಕೀಯ ಅಂದ್ರೆ ಬರೀ ವ್ಯಾಪಾರ ಅನ್ನೋದನ್ನ ಇಲ್ಲಿಯವರೆಗೂ ಕೂಡ ಅದೊಂದ್ ರೀತಿ ಲೋಕಾರೂಢಿ ಮಾತಾಗಿತ್ತು. ಆದ್ರೆ ಇದನ್ನ ಈಗ ಒಬ್ಬ ರಾಜಕೀಯ ಪಕ್ಷದ ನಾಯಕನಾಗಿ ಒಬ್ಬ ಸಂಸದನಾಗಿ ಹೇಳ್ತಾ ಇದ್ದಾರೆ ಸದಾನಂದ ಗೌಡರು.